हाय फ्रेंड्स एल्लरू हेगिद्दीरा निम्मेल्लरिगू उडुपी डिशस् यूट्यूब चानल गे स्वागत इवत्तु नानु निम्म जोते शेर माड्ता इद्दीनि मेणसु मज्जिगे रेसिपी ई रेसिपी तुंबा नेजी आगि याव रीति माड्बहुदु अंत हेळि कोड्ता इद्दीनि मज्जिगे मेणसु माड्लिक्के नावु मोदलु मेणसिनकायियन्नु तोळेदुकोळ्ळुव ಇದರಲ್ಲಿ ಕೊಳೆ ಅಂತದು ಇರುವುದಿಲ್ಲ ಸ್ವಲ್ಪ ಕ್ಲೀನ್ ಆಗಿರಲಿ ಅಂತ ತೊಳೆದುಕೊಳ್ಳುವುದು ನೀರಿನಿಂದ ಸ್ವಲ್ಪ ಹೊತ್ತು ತೆಗೆದು ಬದಿಗೆ ಇಡಬೇಕು ಸ್ವಲ್ಪ ಇದರ ನೀರೆಲ್ಲ ಆರಬೇಕು ಚೆನ್ನಾಗಿ ಕಾಯಿಮೆಣಸು ಚೆನ್ನಾಗಿ ತೊಳೆದಾಯಿತು ಈಗ ಇದನ್ನು ಸ್ವಲ್ಪ ಹೀಗೆ ಒಂದು ಚೂರಿಯಿಂದ ಈ ರೀತಿ ಸ್ವಲ್ಪ ಇದು ಭಾಗ ಮಾಡಬೇಕು ಈ ರೀತಿ ನೋಡಿ ಇಷ್ಟು ಸಾಕಾಗ್ತದೆ ಇಷ್ಟು ನೋಡಿ ಇಷ್ಟು ಸಾಕಾಗ್ತದೆ ಭಾಗ ಮಾಡಿ ಒಂದು ಪಾತ್ರೆಯಲ್ಲಿ ಹಾಕಿ ಇಡಬೇಕು ಇದೇ ರೀತಿ ಎಲ್ಲ ಮೆಣಸಿನಕಾಯಿಯನ್ನು ಭಾಗ ಮಾಡಬೇಕು ನಾನು ಇಲ್ಲಿ ತೊಟ್ಟನ್ನು ತೆಗೆದಿಲ್ಲ ನೋಡಿ ತೊಟ್ಟು ಸಮೇತ ಸಿಗ್ದು ಇಟ್ಟಿದ್ದೇನೆ ನೋಡಿ ಇಷ್ಟೇ ಸಿಗ್ದದ್ದು ನೋಡಿ ಇಷ್ಟೇ ಕಟ್ ಮಾಡಿದ್ದು ಸ್ವಲ್ಪ ಸ್ವಲ್ಪನೇ ನಾನು ಸ್ಟೀಲಿನ ಪಾತ್ರೆಯಲ್ಲಿ ಹಾಕ್ತಾ ಇದ್ದೇನೆ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ ಇನ್ನು ಹುಳಿ ಮಜ್ಜಿಗೆಯನ್ನು ಹಾಕ್ತಾ ಇದ್ದೇನೆ ಇದಕ್ಕೆ ನಾನಿಲ್ಲಿ ಮೆಣಸು ಮುಳುಗುವವರೆಗೆ ಹಾಕಿಟ್ಟಿದ್ದೇನೆ ಮೆಣಸು ಮುಳುಗುವುದಿಲ್ಲ ಮೇಲೆ ಬರ್ತದೆ ಕೆಲವರು ಮಜ್ಜಿಗೆಗೆ ಹಾಕಿ ಮೆಣಸನ್ನು ಒಂದು ದಿವಸ ಒಣಗಿಸಿ ನಂತರ ಪುನಃ ಮಜ್ಜಿಗೆಗೆ ಹಾಕಿ ಪುನಃ ಒಣಗಿಸಿ ಪುನಃ ಮಜ್ಜಿಗೆಗೆ ಹಾಕಿ ಇಡ್ತಾರೆ ನೀವು ಅಷ್ಟೆಲ್ಲ ತೊಂದರೆ ತಗೊಳ್ಳೋದು ಬೇಡ ನಾನು ಇದನ್ನು ಬೇರೆ ವಿಧಾನದಲ್ಲಿ ಹೇಳಿಕೊಡ್ತೇನೆ ಇದು ತುಂಬಾ ಸುಲಭ ಮೆಣಸು ಮಜ್ಜಿಗೆ ವಿಧಾನ ನಾನು ಇದರ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕಿದ್ದೇನೆ ನೋಡಿ ಉಪ್ಪನ್ನು ಸ್ವಲ್ಪ ಹಾಕಿದ್ದೇನೆ ಈಗ ಇದಕ್ಕೆ ಮುಚ್ಚಳ ಮುಚ್ಚಿ ಒಂದು ದಿನ ಬಿಟ್ಟು ನೋಡುವ ಆನಂತರ ಹೇಳ್ತೀನಿ ಏನು ಮಾಡಬೇಕು ಅಂತ ಮುಚ್ಚಳ ಮುಚ್ಚಿಟ್ಟು 24 ಗಂಟೆ ಆಗಿದೆ ಈಗ ಒಮ್ಮೆ ಓಪನ್ ಮಾಡಿ ನೋಡುವ ಈಗ ಇದನ್ನು ಮಿಕ್ಸ್ ಮಾಡಬೇಕು ಇನ್ನು ಇದೇ ರೀತಿ 2-3 ದಿನಾನು ಇದೇ ರೀತಿ ಮಕ್ಚಿ ಇಡಬೇಕು ಮೆಣಸು ಮಜ್ಜಿಗೆಗೆ ಹಾಕಿ ಇವತ್ತಿಗೆ 4 ದಿವಸ ಆಯಿತು ನೋಡಿ ಈ ರೀತಿ ಆಗಿದೆ ನೋಡಿ ಫುಲ್ಲು ಕಲರ್ ಎಲ್ಲ ಚೇಂಜ್ ಆಗಿದೆ ನೋಡಿ ಈ ರೀತಿ ಆಗಬೇಕು ಫುಲ್ಲು ಕಲರ್ ಚೇಂಜ್ ಆಗಬೇಕು ಇದನ್ನಿನ್ನು ಬಿಸಿಲಲ್ಲಿ ಒಣಗಿಸಿ ಹಾಕುವ ಈ ರೀತಿ ಮಜ್ಜಿಗೆ ಎಲ್ಲ ಸ್ವಲ್ಪ ಇಳಿಬೇಕು ನಾನಿಲ್ಲಿ ನ್ಯೂಸ್ ಪೇಪರಿನ ಮೇಲೆ ಹಾಕ್ತಾ ಇದ್ದೇನೆ ಪ್ಲಾಸ್ಟಿಕ್ ಕವರ್ ಇದ್ದರೆ ಅದರ ಮೇಲೂ ಹಾಕ್ಬೋದು ಇದು ಇನ್ನು 4-5 ದಿನ ಸರಿ ಬಿಸಿಲಲ್ಲಿ ಒಣಗಿಸಬೇಕು ಮತ್ತೆ ಇದರಲ್ಲಿ ಉಳಿದಿದೆ ನೋಡಿ ಮಜ್ಜಿಗೆ ಇದರಲ್ಲಿ ಪುನಃ ಹಾಕಬಹುದು ಮೆಣಸು ಬೇಕಿದ್ರೆ ಪುನಃ ಹಾಕಿ ಒಂದು 3-4 ದಿವಸ ಹೀಗೆ ಸೆಪರೇಟ್ ಮಾಡಿ ಇದೇ ರೀತಿ ಒಣಗಿಸಬಹುದು ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ಟೋಟಲ್ ಆಗಿ ಒಂದು 5 ದಿವಸ ಬಿಸಿಲಲ್ಲಿ ಒಣಗಿಸಿದ್ದೇನೆ 5 ದಿವಸ ಸಾಕಾಗ್ತದೆ ನೋಡಿ ಈ ರೀತಿ ನೋಡಿ ಈ ರೀತಿ ತುಂಡಾಗಬೇಕು ನೋಡಿ ಹುಡಿ ಆಗ್ತಾ ಉಂಟು ನೋಡಿ ಈ ರೀತಿ ಸರಿ ಹುಡಿ ಆಗುವ ತನಕ ಒಣಗಿಸಬೇಕು ನಾನು ಟೋಟಲ್ ಆಗಿ 5 ದಿನ ಒಣಗಿಸಿದ್ದೇನೆ 1 ಕೆಜಿ ಹಾಕಿದ ನೋಡಿ ಒಣಗಿ ಎಷ್ಟು ಆಗಿದೆ ಅಂತ ನೋಡಿ ಮಜ್ಜಿಗೆ ಮೆಣಸು ರೆಡಿಯಾಗಿದೆ ಗಾಳಿ ಆಡದ ಹಾಗೆ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿಟ್ರೆ 1 ವರ್ಷ ಇಟ್ಟರೂ ಹಾಳಾಗುವುದಿಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡುವ ಎಣ್ಣೆ ಸರಿ ಬಿಸಿಯಾಗಬೇಕು ಬಿಸಿಯಾದ ನಂತರ ಮೆಣಸನ್ನು ಹಾಕಬೇಕು ಇವಾಗ ಎಣ್ಣೆ ಸರಿಯಾಗಿ ಬಿಸಿಯಾಗಿದೆ
ಮಜ್ಜಿಗೆ ಮೆಣಸು ರೆಡಿ ಆಯಿತು. ಮಜ್ಜಿಗೆ ಮೆಣಸು ಇದ್ರೆ ಬೇರೆ ತರಕಾರಿ ಪಲ್ಯ ಏನು ಬೇಕಂತ ಇಲ್ಲ, ಇದರಲ್ಲೇ ಊಟ ಮಾಡಬಹುದು. ಮಜ್ಜಿಗೆ ಮೆಣಸು ರೆಡಿ ಆಯಿತು. ಈ ರೆಸಿಪಿ ನೋಡಿ ನಿಮಗೆ ಏನನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.